ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತಾರು ಸಂಖ್ಯೆ ನೂರ ತೊಂಬತ್ತು ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಅದಕ್ಕೆ ಮಹಾ ಪ್ರತಿಫಲ ಉಂಟು ಇಬ್ರಿಯ ಹತ್ತನೇ ಅಧ್ಯಾಯ ಮೂವತ್ತೈದನೇ ವಚನ ವೈರಿಗಳ ದಂಡು ವಿರೋಧವನ್ನು ಒಡ್ಡುತ್ತದೆಯೋ ನಿಮ್ಮ ದಾರಿಗೆ ಅಡಚಣೆಯನ್ನು ತರುವುದರ ಮೂಲಕ ನಿಮ್ಮ ಪ್ರಾಬಲ್ಯಕ್ಕೆ ಅಡ್ಡಿ ಮಾಡಿ ಹಾಗೂ ನಿಮ್ಮ ಮೇಲೆ ನಿಂದನೆಯ ರಾಶಿಯನ್ನು ಹೋರಿಸುವುದರ ಮೂಲಕ ಎದೆ ಗುಂಡಿಸಲು ಬಯಸಲಾಗುತ್ತದೆಯೋ ಮತ್ತು ಸಮಯ ಸಂದರ್ಭಗಳು ನಿಮ್ಮ ವಿರುದ್ಧ ಹೊಂಚು ಹಾಕಿ ಹೃದಯವನ್ನು ಭಯಾಭೀತಿಯಿಂದಲೂ ತುಂಬಿಸುವಂತೆ ಬರುತ್ತದೆಯೋ ನಿನ್ನ ಮನಸ್ಸಿಗೆ ಭಯಪಡಬೇಡ ದೇವರಲ್ಲಿ ನಿರೀಕ್ಷಿಸಿಕೊಂಡಿರು ಎಂದು ಹೇಳು ಮತ್ತು ಆತನ ಪ್ರೀತಿಯ ಅನುಗ್ರಹದ ಮೂಲಕ ಅಲೆಗಳ ಮೋಡಗಳ ಹಾಗೂ ಬಿರುಗಾಳಿಯ ನಡುವೆಯೂ ಆತನು ನಿನ್ನ ಮಾರ್ಗವನ್ನು ಶಾಂತವಾಗಿ ಸರಾಗ ಮಾಡುವನು ಅಂತಹ ಅನುಭವಗಳ ಮೂಲಕ ದೇವರೊಂದಿಗೆ ಆಶೀರ್ವಾದಯುತವಾದ ಬಾಂಧವ್ಯವನ್ನು ನಮ್ಮ ಹೃದಯದಲ್ಲಿ ಬೆಳೆದು ಆ ಪರಿಪೂರ್ಣ ಪ್ರೀತಿಯು ಭಯವನ್ನು ಹೋಗಲಾಡಿಸುತ್ತದೆ ಅನಂತರ ನೀವು ಹೆಚ್ಚು ಹೆಚ್ಚಾಗಿ ನಂಬಿಕೆಯ ಧನ್ಯವಾದ ವಿಶ್ರಾಂತಿಯೊಳಗೆ ಪ್ರವೇಶಿಸುವಿರಿ ಮತ್ತು ಗಿಡಗವು ಬಿರುಗಾಳಿಯ ಮೋಡಕ್ಕಿಂತ ಎತ್ತರವಾಗಿ ಹಾರಾಡುವಂತೆ ನಾವು ಅಂತಹ ಉನ್ನತವಾದ ಕ್ರಿಸ್ತೀಯ ಅನುಭವಗಳಲ್ಲಿ ಜೀವಿಸುವೆವು ಕರ್ತನಲ್ಲಿ ಯಾವಾಗಲೂ ಉಲ್ಲಾಸಿಸುವವರಾಗಿಯೂ ಎಲ್ಲದರಲ್ಲಿ ಕೃತಜ್ಞತೆ ಸಲ್ಲಿಸುವುದಕ್ಕೂ ಸಮರ್ಥರಾಗುವೆವು ಆಮೇಲೆ